ಈಗ ನನ್ನ ಫೇಸ್ಬುಕ್ ಅಲ್ಲಿ ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ನಮ್ಮ ಬಿಜೆಪಿ ಬಗ್ಗೆ ಅಲಿಗೇಷನ್ ಮಾಡಿರೋದು, ನಮ್ಮ ಪಾರ್ಟಿಯಿಂದ ಕಂಪ್ಲೇಂಟ್ ಕೊಟ್ಟು ಕರೆದು ಮುಚ್ಚಳಿಕೆ ಬರ್ಸ್ಕೊಂಡ್ರ ಬರ್ಸ್ಕೊಂಡ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ಸ್ಕೊಳಕಾಗುತ್ತಾ? ಕಾನೂನಲ್ಲಿ ಅವಕಾಶ ಇದೆಯಾ? ಮುಖ್ಯಮಂತ್ರಿ ಪೋಸ್ಟಿಗೆ 2,500 ಕೋಟಿ ತಗೋತಾರೆ, ಬಿ ಡಿ ಎ ಚೇರ್ಮನ್ಗೆ 100 ಕೋಟಿ ತಗೋತಾರೆ, 40% ಅಂತಂದ್ರು, ಪೇ ಸಿಎಂ ಅಂದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ನಾವು ಕಂಪ್ಲೇಂಟ್ ಕೊಟ್ಟಿದ್ದು, ಕಂಪ್ಲೇಂಟ್ ಕರೆದು ಮುಚ್ಚಳಿಕೆ ಬರ್ಸ್ಕೊಂಡ್ರೆ ಅವ್ರ ಹತ್ರ ನಿಮಗೆ ಯಾವ ರೈಟ್ಸ್ ಇದೆ ಬರ್ಸ್ಕೊಳಕ್ಕೆ? ನಾನು 1,000 ಹಾಕ್ತೀನಿ ನಾನು ಇದ್ರೊಳಗಡೆ. ನಿಮಗೆ ಕಮ್ಯೂನಲ್ಲಿ ಸೆನ್ಸಿಟಿವ್ ಇದೆ ಇದೆ ವಿಚಾರ ಅಂತ ತಿಳ್ಕೊಳ್ಳಿ. ನಿಮಗೆ ಪ್ರಿವೆಂಟಿವ್ ಆಕ್ಷನ್ ತಗೋಬಹುದು, ನೀವು ಅದಕ್ಕೆ ಕ್ರಮ ತಗೊಳ್ಳಿ. ಆಮೇಲೆ ಅಲಿಗೇಷನ್ಸ್ ಏನಿದೆಯಲ್ಲ, ಅಲಿಗೇಷನ್ಸ್ ನಿಮ್ಮ ಹತ್ರ ಬಂತು, ಒಂದು ಎನ್ ಸಿ ಆರ್ ಕೊಡ್ತೀನಿ, ಕಳಿಸ್ತೀನಿ. ಬೇಕಾದ್ರೆ ನಾನು ನನ್ನ ವಿರುದ್ಧ ಯಾವ್ದಾದ್ರು ಅಲಿಗೇಷನ್ ಮಾಡಿದ್ರೆ ಅಂದ್ರೆ ನಾನು ಕೋರ್ಟಿಗೆ ಹಾಕ್ತೀನಿ, ನಾನು ಹೋಗಿ ಡಿಫಾಮೇಷನ್ ಸೂಟ್ ಫೈಲ್ ಮಾಡ್ತೀನಿ. ಬಟ್ ನೀವು ಯಾಕೆ ಕರೆದ್ಬಿಟ್ಟು ಮುಚ್ಚಳಿಕೆ ಬರ್ಸ್ಕೋಬಹುದು? ಸೋಷಿಯಲ್ ಮೀಡಿಯಾದಲ್ಲಿ ಎಸ್ ಪಿ ಸಾಹೇಬ್ ಅವರು ಮಂಜುನಾಥ್ ಇವರಿಗೆ ಎಲ್ಲೋಡ್ ಅವರಿಗೆ ಹೇಳಿದ್ರಂತೆ ಸರ್, ಅದು ಬಂದಿದೆ, ಅದ್ರ ಕರೆದು ಬಿಟ್ಟು ಅದನ್ನ ಡಿಲೀಟ್ ಮಾಡಿಸಿ ಅಂತ ಹೇಳ್ಬಿಟ್ಟು ಅವ್ರೇ ಹೇಳಿದ್ರು ಸರ್. ಡಿಲೀಟ್ ಮಾಡ್ಸಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಪವರ್ಸ್ ಇಲ್ಲ ಯಾಕೆಂದ್ರೆ ಸರ್, ಅದನ್ನ ಹಂಗೆ ಹೇಳಿದಾರೆ ಸರ್, ಅದಕ್ಕೋಸ್ಕರ ಅವ್ರು ಅದನ್ನ ಪ್ರಿಂಟ್ ಔಟ್ ತಗೊಂಡು ಇಟ್ಕೊಂಡು ಎಸ್ ಪಿ ಅವ್ರಿಗೆ ಹೇಳಿದೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಇಂಟರ್ವೆನ್ ಇನ್ ದಿಸ್ ಮ್ಯಾಟರ್. ಇದೇನಿದ್ರು ಕೂಡ ಕೋರ್ಟ್ ಅಲ್ಲಿ ಡಿಸೈಡ್ ಆಗಬೇಕು. ನನ್ನ ವಿರುದ್ಧ ಮಾಡಿರೋ ಅಲಿಗೇಷನ್, ನಾನು ಯಾರ ವಿರುದ್ಧ ಮಾಡಿದ್ದೀನಿ ಅಲಿಗೇಷನ್, ಸತ್ಯನೋ ಸುಳ್ಳ ಅಂತ ಕೋರ್ಟ್ ಔಟ್ ಮಾಡೋದು. ನಿಮ್ಮ ಹತ್ರ ಅದಕ್ಕೆ ಪವರ್ಸೇ ಇಲ್ಲ. ಮತ್ತೆ ಇವ್ರು ಯಾರು ಎಸ್ ಪಿ ಹೇಳಕ್ಕೆ? ಎಸ್ ಪಿ ಹೇಳಿದ್ದೀನಿ ನಿಮಗೆ ಅದ್ರೊಳಗಡೆ ಇಂಟರ್ವೆನ್ ಮಾಡೋಕ್ಕೆ ಕಾನೂನಲ್ಲಿ ಯಾವುದೇ ಪ್ರಾವಧಾನ ಇಲ್ಲ ಅದಕ್ಕೆ. ಆಮೇಲೆ ನಮ್ಮ ಕರೆದವ್ರು ಮುಚ್ಚಳಿಕೆ ಬರ್ಸ್ಕೊಳದ, ಮುಚ್ಚಳಿಕೆ ಬರ್ಸ್ಕೊಳ್ಳೋದಾದ್ರೆ ಫಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕರೆದು ಸಿದ್ದರಾಮಯ್ಯವ್ರ ಹತ್ರ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮುಚ್ಚಳಿಕೆ ಬರ್ಸ್ಕೊಳ್ಬೇಕು. ಯಾಕಂದ್ರೆ ಅವರೇ ಅಧಿಕಾರಕ್ಕೆ ಬಂದು 5 ತಿಂಗಳಾಗೋಯ್ತು, ಪ್ರೂವ್ ಮಾಡೋಕ್ಕೂ ಆಗಿಲ್ಲ ಅವ್ರ ಕೈಲಿ. ಅಲಿಗೇಷನ್ ಮಾಡಿದವರು ಅವರು, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ಟೈಮಲ್ಲಿ. ಪೊಲೀಸ್ ಇದು ನ್ಯಾಷನಲ್ ನ್ಯೂಸ್ ಪೇಪರ್ಗಳಲ್ಲಿ ಹಾಕಿದ್ರು ಈ ಪೋಸ್ಟಿಗೆ ಇಷ್ಟಿಷ್ಟು ಅಂತ ಬರ್ಸ್ಕೊಂಡ್ರೆ ಯಾರಾದ್ರು ಇಲ್ಲ ಬರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ 1,000 ಅಲಿಗೇಷನ್ ಬರುತ್ತೆ, ಅವಾಚ್ಯ ಶಬ್ದಗಳಿಂದ ನಿಲ್ಸುವಂಥದ್ದು ಬರುತ್ತೆ. ಅವಾಗ್ಲೂ ಕೂಡ ಕೋರ್ಟಿಗೆ ನೀವು ರೆಫರ್ ಮಾಡ್ಬೋದು, ಇವತ್ತು ಮುಚ್ಚಳಿಕೆ ಬರ್ಸ್ಕೊಳಕ್ಕಾಗಲ್ಲ. ಇನ್ ಮುಂದೆ ದಯವಿಟ್ಟು ನಮ್ಮ ಯಾವುದೇ ಕಾರ್ಯಕರ್ತರು ಪೋಸ್ಟಿಂಗ್ ಹಾಕಿದ್ರೆ ಕಂಪ್ಲೇಂಟ್ ಕೊಡ್ತಾರ, ಎನ್ ಸಿ ಆರ್ ಕೋರ್ಟ್ ಕಳಿಸಿ, ಡಿಫಾಮೇಷನ್ ಆಗ್ಲಿ. ಕಾಂಗ್ರೆಸ್ ವಕ್ತಾರ ಇದ್ದಾರೆ, ನಮ್ಮ ಮೇಲೆ ಏನೇನು ಅಲಿಗೇಷನ್ ಮಾಡ್ತಾರೆ ಗೊತ್ತಿಲ್ಲ, ಅದನ್ನೆಲ್ಲ ನೀವು ಪೊಲೀಸ್ ಸ್ಟೇಷನ್ ಸಾಲ್ವ್ ಮಾಡಕ್ಕಾಗಲ್ಲ.